ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ನಿರ್ಮಿತಿ ಕೇಂದ್ರ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುನುಮಂದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಳಕಲ್ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 2023-24 ಸಾಲಿನ ಡಿಎಂಎಫ್ ಅನುದಾನದ ಅಡಿಯಲ್ಲಿ ಅಳವಡಿಸಿರುವ ಇ ಲರ್ನಿಂಗ್ ಸೆಟಪ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನೆಯನ್ನು ಹುನುಮಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಡಗೀತೆ ಹಾಡಿ ಸಸಿಗೆ ನೀರು ಹಾಕುವ ಮೂಲಕ ವೇದಿಕೆ ಮೇಲಿದ್ದ ಗಣ್ಯರು ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಇಲಾಖೆ ವತಿಯಿಂದ ಪುಷ್ಪವೃಷ್ಟ ನೀಡಿ ಗಣ್ಯರಿಗೆ ಸ್ವಾಗತಿಸಿದರು. ಇದೇ ವೇಳೆ ಇ ಲರ್ನಿಂಗ್ ಸೆಟಪ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳ ಕಿರುಚಿತ್ರವನ್ನು ವೀಕ್ಷಣೆ ಮಾಡಿದರು. ಗ್ರಾಮರು ವಿಜ್ಞಾನದ ಕೌತುಕಗಳು, ಪ್ರಯೋಗ, ಗಣಿತದ ಚಟುವಟಿಕೆಗಳು, ಇತಿಹಾಸದ ಪುರಾವೆಗಳು, ಅಕ್ಷಾಂಶ, ರೇಖಾಂಶ, ಎನಿಮೇಷನ್ ವಿಡಿಯೋಗಳು ಎಲ್ಲ ತೋರಿಸಿ ಎಷ್ಟು ಚಂದ ಹೇಳ್ತಾರ. ಅಯ್ಯ ಹೌದನು, ನಮ್ಗೆ ಗೊತ್ತದೇ ಇರಲಿಲ್ಲ, ನಾವು ಸರ್ಕಾರಿ ಸಲ್ಲಿ ಬರ್ತೀವಿ, ಹೋಗುಂ ಬರ್ರಿ. ಬರ್ರಿ ಹೋಗಿ. ನಮಸ್ಕಾರ ತಾಯಿಯರನ್ನ ಸುದ್ದಿ ಅಲ್ಲಿ ನಮ್ಮ ಹುನ್ನಾರಿ ಜೇನ್ಮಟ್ಟಿ 2 ಸಾಲದ ಮತ್ತು ಸುರಿಂದರಿಗೂ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಕೊಡ್ತಾವಂತು. ಹೌದಾ? ಏನ್ ಮಾಡ್ತೀವಿ ಮಾಡಿ? ಓ ಏನ ನಮ್ಮ ಅಧಿಕಾರಿ ಮಕ್ಕಳು ಬಹಳ ಚಲೋ ನೋಡಪ್ಪ. ಬೆಳೆ 100 ಸಾಲಕ್ಕೆ ಸಿಗ್ತಾವಂತ. ಹೌದು, ನಮ್ಮ ರಾಜ್ಯದಾಗ ಯಾವ ಮತಕ್ಷೇತ್ರ ಇಲ್ಲದ ಸೌಲಭ್ಯ ನಮ್ಮ ಮತಕ್ಷೇತ್ರದಾಗ ಐತಿ. ಅದ್ಯಾಂದ್ರ ಒಬ್ಬ ಪುಣ್ಯಾತರು ಇಂಥ ಸೌಲಭ್ಯ ತಂದಪ್ಪ. ನಮ್ಮ ಸರ್ಕಾರಿ ಶಾಲೆ ಹುಡು ಮಕ್ಕಳು ಶಿಕ್ಷಣದೊಳಗೆ ಹಿಂದುಳಿಬಾರದು, ಶಿಕ್ಷಣದೊಳಗೆ ಅತಿ ಹೆಚ್ಚಿನ ಶಿಕ್ಷಣ ಪಡಿಬೇಕು, ಕಲಿಕೆಯೊಳಗೆ ಮುಂದುವರಬೇಕು, ಶಾಲೆಯರಾಗಿ ಒಳ್ಳೆ ಬದುಕು ಕಟ್ಕೋಬೇಕಂತ ಅವ್ರ ಮಹಾ ಕನಸಪ್ಪ. ಅವ್ರು ಯಾರಿಗೆ ಬರ್ತೀವಿ? ನಮ್ಮ ಹುಡುಗನ ಮತಕ್ಷೇತ್ರದ ಹೆಮ್ಮೆಯ ಶಾಸಕರು ಡಾಕ್ಟರ್ ವಿಜಯಾನಂದ ಶಾಸಕರವರು. ಅವರೇ ಇಷ್ಟೆಲ್ಲ ಸಾಲಿಗೆ ಸೌಲಭ್ಯ ತಂದವರು. ನಿಜವಾಗಿ ಹೇಳ್ಬೇಕಂದ್ರ ನಾನೆಲ್ಲರೂ ಕೂಡ ಅವರಿಗೆ ಧನ್ಯವಾದ ಹೇಳಬೇಕು. ಧನ್ಯವಾದ. ನಂತರ ಈ ಕಾರ್ಯಕ್ರಮದ ಕುರಿತು ಬಿಕೆ ನನ್ನೂರ್, ಶಂಕರ್ಲಿಂಗ್ ಗೋಗಿ, ಮಹಾಂತೇಶ್ ಗದ್ದಿನಕರಿ ಅವರು ಮಾತನಾಡಿದರು. ನಂತರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಇಳಕಲ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ಶಾಸಕರಿಗೆ ಗೌರವಿಸಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕೊಡಲಗಿ, ಶ್ರೀ ಬಿಕೆ ನಂದನೂರ್ ಉಪನಿರ್ದೇಶಕರು, ಆಡಳಿತ ಮತ್ತು ಅಭಿವೃದ್ಧಿ ಶಾಲಾ ಶಿಕ್ಷಣ ಬಾಗಲಕೋಟೆ, ಶಂಕರ್ಲಿಂಗ್ ಗೋಗಿ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ, ಶ್ರೀಮತಿ ಜಾಸ್ಮಿನ್ ಕಿಲೇದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುನಗುಂದ್, ಶರಣಪ್ಪ ಅಂಬಿಹಾಳ್, ಅರುಣ್ ಬಿಚ್ಚಲ್ ಸೇರಿದಂತೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಶಿಕ್ಷಕಿಯರು, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ನಗರಸಭೆ ಸದಸ್ಯರುಗಳು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಎಂಎಫ್ ಜಿಲ್ಲಾ ಖನಿಜ ಪ್ರತಿಷ್ಠಾನದ ಅನುದಾನದ ಅಡಿಯಲ್ಲಿ ಕೈಗೆತ್ತಿಕೊಂಡ ಯೋಜನೆ ಇದಾಗಿದೆ. ಸನ್ಮಾನ್ಯ ಶಾಸಕರು ಹುನಗುಂದ್ ಮತಕ್ಷೇತ್ರ ಒಂದು ಚಿಂತನೆಯನ್ನು ಮಾಡ್ತಾರೆ, ನಮ್ಮ ಜ್ಞಾನಾರ್ಜನೆಗೆ ಏನು ಹೊಸದು ಆಧುನಿಕ ತಂತ್ರಜ್ಞಾನ ಬಳಸಿ ನಮ್ಮ ಮಕ್ಕಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಚಿಂತನೆಯನ್ನು ಮಾಡಿ ಅದಕ್ಕೆ ಎಕ್ಸ್ಪರ್ಟರ್ನ ಕೂರಿಸಿ ಕೇಳಿದಾಗ ಸ್ಮಾರ್ಟ್ ಕ್ಲಾಸ್ಗಳನ್ನ ಒದಗಿಸ್ಬೋದು ಅಂತ ಹೇಳಿದಾಗ ತಾವೇ ಮುತುವರ್ಜಿ ವಹಿಸಿ ಸ್ಮಾರ್ಟ್ ಕ್ಲಾಸ್ನ ಎಲ್ಲ ಅಂಶಗಳನ್ನು ಇದರಲ್ಲಿ ಅಳವಡಿಕೆ ಮಾಡಲಿಕ್ಕೆ ಸಾಹೇಬರ ಮಾರ್ಗದರ್ಶನವೇ ಇದೆ ಇದರಲ್ಲಿ. ಇಂಥ ಕಾರ್ಯವನ್ನು ಮಾಡುತ್ತಿರುವ ಅಧ್ಯಕ್ಷರು ವೀರಶೈವ ಲಿಂಗಾಯತ ನಿಗಮ ಹಾಗೂ ಶಾಸಕರಿಗೆ ನಾವು ಧನ್ಯವಾದವನ್ನು ತಿಳಿಸುತ್ತಾ ಒಟ್ಟು 100 ಶಾಲೆಗಳಿಗೆ ಅಂದಾಜು ಮೊತ್ತ 750 ಲಕ್ಷಗಳು 7.5 ಕ್ರೋರ್ಸ್ ವೆಚ್ಚದಲ್ಲಿ ಇವನ್ನ ಈ ದಿನ ಅಳವಡಿಸ್ತಾ ಇದ್ದಾರೆ. ಮಂತ್ರಿಗಳ ಸಂದೇಶವನ್ನ, ಮಾನ್ಯ ಶಾಸಕರ ಸಂದೇಶವನ್ನ ಈ ತೆರೆಯ ಮೇಲೆ ವೀಕ್ಷಣೆ ಮಾಡಿದೆವು. ಮಾಡಿದಾಗ 2 ಅಂಶಗಳು ಬಹಳಷ್ಟು
ನಮ್ಮ ಆಲೋಚನೆಗೆ ನಿಲುಕುವಂತಹ ವಿಚಾರಗಳಿದ್ರು. ನಮ್ಮ ಶಾಸಕರು ಹೇಳಿದ್ರು ಡೆಸ್ಟಿನಿ ಆಫ್ ಎ ನೇಷನ್, ಡೆಸ್ಟಿನಿ ಆಫ್ ಎ ನೇಷನ್ ಸೇಫ್ಡ್ ಇನ್ ಇಟ್ಸ್ ಕ್ಲಾಸ್ ರೂಮ್ ಅಂತ. ಒಂದು ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ನಿರ್ಧಾರ ಆಗುತ್ತೆ. ಅದು ಅಂತಿಂತ ಕೊಠಡಿಯ ಗೋಡೆಗಳಲ್ಲ, ಶಾಲಾ ಕೊಠಡಿಯ ನಾಲ್ಕು ಗೋಡೆಗಳ ಮಧ್ಯೆ ಭಾರತದ ಭವಿಷ್ಯ ನಿರ್ಮಾಣ ಆಗುತ್ತೆ. ಇದು ಇಡೀ ಶಿಕ್ಷಣ ಇಲಾಖೆಗೆ ಹೆಮ್ಮೆ ತರುವಂತಹ ವಿಷಯ. ಯಾಕಂದ್ರೆ ಇವತ್ತದು ಹೆಂಗ ನೋಡ್ರಿ, ಆ ಶಬ್ದ ಹೆಂಗ್ ಹೊಂದಿಕೆ ಆಗೈತೆ ಅಂದ್ರೆ, ಸ್ಮಾರ್ಟ್ ಕ್ಲಾಸ್ಗೆ ಅನುದಾನ ನೀಡಿದ್ದು ಖನಿಜ ನಿಧಿ, ಡಿಎನ್ಎಫ್ ಖನಿಜ ನಿಧಿ. ನಿಧಿ ಅಂದ್ರೆ ಏನಿರುತ್ತೆ, ಭೂಮಿಯ ಕೆಳಭಾಗದಲ್ಲಿರುತ್ತೆ, ಅದನ್ನ ನಾವು ಹೆಕ್ಕಿ ತೆಗಿಬೇಕು, ಅದಕ್ಕೆ ಬೆಲೆ ಇರುವಂತ ಖನಿಜ ಒಳಗಿರುತ್ತೆ, ಅದನ್ನ ನಾವು ಹೆಕ್ಕಿ ತಗದಾಗ ಅದು ನಿಧಿ ಆಗುತ್ತೆ. ಅಂತ ನಿಧಿಯನ್ನ ಎಂತದಕ್ಕೆ ಬಳಸಕತ್ತ ನಮ್ಮ ಶಾಸಕರು, ಯಾವ ಮಕ್ಕಳನ್ನು ಒಂದು ಅಭೂತಪೂರ್ವ ಭವಿಷ್ಯ ಮುಚ್ಚಿ ಹೋಗಿತ್ತೋ ಅಂತದಕ್ಕೆ ಒಂದು ಅಂತರ್ಗತ ಶಕ್ತಿಯನ್ನ ಪುಟಿದೆಪ್ಪಿಸಿ ಆ ನಿಧಿಯನ್ನ ಇಡೀ ದೇಶಕ್ಕೆ ಪರಿಚಯಿಸಬೇಕು ಅಂತ ಏನ್ ಆಲೋಚನೆ ಮಾಡಿದ್ರಲ್ಲ, ಆ ನಿಧಿಯ ಅಮೌಂಟ್ ಕೂಡ ಸಾರ್ಥಕತೆಯನ್ನು ಪಡೀತು, ಆ ಡಿಎನ್ಎಫ್ ಕೂಡ ಸಾರ್ಥಕತೆ ಸಿಕ್ತು. ಸಂಭ್ರಮದ ದಿನ, ಮಕ್ಕಳು ಸಂಭ್ರಮಿಸುವಂತ ದಿನ, ಮಕ್ಕಳ ಶಿಕ್ಷಣ ಭವಿಷ್ಯತ್ತಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಈ ವರ್ಷದ ಘೋಷಣೆ ಏನು ಅಂತಂದ್ರೆ ಶೈಕ್ಷಣಿಕ ಬಲವರ್ಧನೆಯ ವರ್ಷ ಅಂತೇಳಿ. ತಾಯಿಗಳು ನಮ್ಮ ಜೊತೆ ಸುಮಾರು ನವೆಂಬರ್ ತಿಂಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ನವೆಂಬರ್ ತಿಂಗಳಲ್ಲಿ ಹ್ಯಾಂಗ್ ಮಾಡೋ, ಯಾವ ರೀತಿ ಮಾಡಬೇಕು ಅಂತ. ಆಮೇಲೆ ಒಂದು ಪ್ರಾಧಿಕಾರವನ್ನು ಗುರುತಿಸಿ ಚರ್ಚೆ ಮಾಡಿ ಅತಿ ಮಕ್ಕಳಿಗೆ ಸೂಕ್ತವಾಗಿ ಅವರ ಕಲಿಕೆಯನ್ನು ಬಲಪಡಿಸುವಂತಹ ಕಾರ್ಯಕ್ರಮ ಇದಾಗಿರಬೇಕು. ಸುಮಾರು 15 ವರ್ಷದ ತನಕ ಈ ಮಕ್ಕಳ ಭವಿಷ್ಯ ಉಜ್ವಲ ಆಗಿರಬೇಕು ಅನ್ನುವಂತಹ ಚಿಂತನೆಯಲ್ಲಿ ಅವ್ರ ಕಣ್ಣು ಬಂದದ್ದು ಈ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣ ಬಲಪಡಿಸಬೇಕು, ಅದಕ್ಕೆ ತಂತ್ರಜ್ಞಾನ ಬಳಸಬೇಕು. ನಾವೆಲ್ಲ ಮಾತಾಡ್ತಿರ್ತೀವಿ ಡಿಜಿಟಲ್ ಇಂಡಿಯಾ ಅಂತ, ಡಿಜಿಟಲ್ ವರ್ಲ್ಡ್ ಅಂತ ಮಾತಾಡ್ತಾ ಇದ್ದೀವಿ, ಗ್ಲೋಬಲ್ ಅಂತ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ತಂತ್ರಜ್ಞಾನವನ್ನು ಶಾಲಾ ಹಂತದಲ್ಲಿ ವರ್ಗ ಕೋಣೆಯಲ್ಲಿ ಬಲಪಡಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತಾ ಇದೆ. ಇವತ್ತು ಹೆಂಗಿದೆ ಅಂತಂದ್ರೆ, ಇವತ್ತೆಲ್ಲ ನೀವು ಡಿಸ್ಪ್ಲೇ ನೋಡಿದಿರಿ, ಸಾಹೇಬರ ಮಾತು ಕೇಳಿದಿರಿ. ಬದುಕು ನೀನು ಈ ಕ್ಷಣವೇ ಸಾಯ್ತೀನಿ ಅಂತ ಲೀವ್ ಬದುಕು ಲೀವ್ ಆಸ್ ಇಫ್ ಯು ವೇ ಟೈ ಟು ಡೈ ಟುಮಾರೋ, ನಾಳೆನೇ ಸಾಯ್ತೀನಿ ಅಂತ ಇದು. ಅದಕ್ಕೆ ಇನ್ನೊಂದು ಸತ್ಯ ಹೇಳ್ತಾರೆ, ಲರ್ನ್ ಆಸ್ ಇಫ್ ಯು ವೇ ಟು ಲೀವ್ ಫಾರ್ ಎವರ್. ಲರ್ನ್ ಕಲಿಯೋದು, ಕಲಿಯಕ್ಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತಿದು. ಇದನ್ನ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾಳೆನೇ ಸಾಯ್ತೀನಿ ಅಂತೇಳಿ ನೀನು ಬದುಕು. ಕಲಿ, ನೀನು ಯಾವತ್ತೂ ಸಾಯೋದಿಲ್ಲ ಅಂತ ಹೇಳಿ ಕೂಡ ಬದುಕು ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದರರ್ಥ ಇವತ್ತು ನಾವು ಕಲಿಯೋದು ಯಾವತ್ತೂ ನಿಲ್ಲೋದಿಲ್ಲ, ದಿನನಿತ್ಯ ಒಂದು ಪಾಠ. ಅದು ಕೇವಲ ವಿದ್ಯಾರ್ಥಿ ಹಂತದಲ್ಲಲ್ಲ, ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿ ದಿನ ಪ್ರತಿ ಕ್ಷಣ ಒಂದು ಪಾಠವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ವೇದಿಕೆಯೇ ಇವತ್ತು ಉದಾಹರಣೆ ಅನ್ನೋ ಮಾತನ್ನು ನಾನು ಇವತ್ತು ನಿಮ್ಗೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಾನು ಸ್ಮಾರ್ಟ್ ಕ್ಲಾಸ್ ಅಳವಡಿಸ್ಬೇಕು ಅಂತ ಹೇಳಿ ನಾನು ಹಿಂದೆಂದೂ ಕನಸು ಪಟ್ಟಿದ್ದೆ, ವಿಚಾರ ಮಾಡಿದ್ದಿಲ್ಲ. ನಾನು ನೋಡಿದೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ, ಇವತ್ತು ಹೆಚ್ಚಿನ ಒಂದು ಒಲವು ನಾವೇ ಪಾಲಕರೇ ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ, ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳನ್ನ ನಾವು ಶಾಲೆಗೆ ಬರ್ರಿ ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಳ್ರಿ ಅಂತೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆ ಮನೆಗೆ ಹೋಗ್ತಾರೆ. ಶಿಕ್ಷಕರು ಮನೆ ಮನೆಗೆ ಹೋಗ್ತಾರೆ, ಶಾಲೆಗೆ ಬನ್ನಿ ಶಾಲೆಗೆ ಬನ್ನಿ ಅಂತ. ಸರ್ಕಾರ ಕೂಡ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ
ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಹೆಣ್ಣು ಮನೆಗೆ ಹೆಣ್ಣು ಮಗುಗೆ ಆ ಶಾಲೆಗೆ ಬಂದ್ರೆ ಅವರಿಗೆ ಆರ್ಥಿಕ ಅನುಕೂಲವನ್ನ ಪ್ರತಿ ದಿವಸ ಆ ಮಗುಗೆ 2 ರೂಪಾಯಿಯನ್ನು ಕೊಡುವಂತದ್ದು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. 2 ರೂಪಾಯಿಯನ್ನು ಕೊಡುವಂಥದ್ದು ಇದರ ಉದ್ದೇಶ ಇಷ್ಟೇ. ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದು ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಮಧ್ಯವರ್ಗದವರಿಗಿರ್ಬೋದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಅದು ಎಂತ ಶಿಕ್ಷಣ ಸಿಗಬೇಕು? ನಮ್ಮ ಪ್ರಥಮ ಆದ್ಯತೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಗುಣಮಟ್ಟ ಶಿಕ್ಷಣ ಸಿಗಬೇಕು. ಶಕ್ತಿಗೆ ಇವತ್ತು ಸ್ಫೂರ್ತಿಯನ್ನ ಕೊಡಬೇಕು, ಅವ್ರಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಭರತ್ವರನ್ನು ಕರೆದೆ. ನಮ್ಮ ಸ್ನೇಹಿತ ಅನಿಲ್ ಅವರಿದ್ರು ಅವ್ರ ಜೊತೆಗೆ, ಅವರು ಕೂಡಿ ಬಂದ್ರು. ಬಂದು ನಾನು ಕೇಳಿದೆ, ಅನಿ ಭರತ್ ಹಿಂಗೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂದ್ರು. ಆಯ್ತು ಸರ್ ಮಾಡೋಣ ಅಂತೇಳಿ ಅವರು 2-3 ಶಾಂಪಲ್ ತೋರಿಸಿದ್ರು. ಮತ್ತೊಬ್ಬರು ಇಬ್ಬರು ಬಂದ್ರು, ಯಾರ್ಯಾರೋ ಏನೇನೋ ತೊಗೊಂಡ್ಬಂದ್ರು. ಇನ್ನು ಇವ್ರು 7,50,000 ರೂಪಾಯಿ ಒಂದು ಕ್ಲಾಸ್ ಅನ್ನು ಮಾಡ್ತೀನಿ ಅಂದ್ರು. ಇನ್ನೊಬ್ಬ ಬಂದು 5,00,000 ರೂಪಾಯಿ ಮಾಡ್ತೀನಿ ಅಂದ. ನನಗೆ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರೆ ಯಾರೂ ಕೂಡ ಅದನ್ನ ಬಣ್ಣ ಮಾಡಿ ತೋರಿಸಬಾರ್ದು. ಗುಣಾಂಗದಲ್ಲಿ ಗುಣಮಟ್ಟದಲ್ಲಿ ಯಾರೂ ಕೂಡ ಅದು ಇಂಥ ಮಾಡಿದ್ರು ನೋಡಪ್ಪ ಸುಮ್ಮನೆ ನೆಪಕ್ಕಾಗಿ ಅಂತ ಹೇಳಿ ಅನಿಸ್ಕೋಬಾರ್ದು ಅನ್ನೋದಕ್ಕೆ ನಾನು ವಾರ್ನ್ ಮಾಡಿದೆ. ನನ್ನ ಭರತ್ ಅವರಿಗೆ ನನಗೆ ಕ್ವಾಲಿಟಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಅವ್ರಿಗೆ ಒಂದೇ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಕೆಟ್ಟ ನೋಡೋದು ಒಂದು ವಾರದಾಗ ಅಂತೇಳಿ ಅಪೋಧ ಕೊಡಬಾರ್ದು. ಕನಿಷ್ಠ ಪಕ್ಷ ಅದು ಒಂದು 10 ವರ್ಷ ಆದರೂ ಅದು ಆ ಕ್ಲಾಸ್ ರೂಮ್ ಅಲ್ಲಿ ಇರಬೇಕು, ಆ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ಮಾತನ್ನು ನಾನು ಇವತ್ತು ಭರತ್ ಅವರಿಗೆ ಆ ನಿಟ್ಟಿನಲ್ಲಿ ಭರತ್ ಕೂಡ ಬಹಳ ಪ್ರಾಮಾಣಿಕತೆ ಅಂತ. ಇವತ್ತು ನಮ್ಮ ಶಂಕರ್ಲಿಂಗ್ ಗೋಗಿಯವರು ಮತ್ತು ನಮ್ಮ ಭರತ್ ನಮ್ಮ ನಿರ್ಮಿತಿ ಕೇಂದ್ರದಿಂದ ನಿರ್ವಹಣೆ ಮಾಡಿತ್ತು. ಭರತ್ ಅವರು ಇವತ್ತು ಅದನ್ನ ಯಶಸ್ವಿಯಾಗಿ ನಾನು ನೋಡಿದ್ರೆ ಬಹಳ ಸಂತೋಷ ಪಟ್ಟೆ. 75-inch ಟಿವಿ ಒಂದು ಕಾಲ ಇತ್ತು, 10-inch ಟಿವಿ ಸದ್ಯ ಸಿಕ್ಕಿದ್ದಿಲ್ಲ ನಮಗೆ. ಟಿವಿ ಸದ್ಯ ನೋಡಕ್ ಟಿವಿ ಇದ್ದಿದ್ದಿಲ್ಲ ನಮ್ಮ ನಮ್ಮ ಕಾಲದಲ್ಲಿ. ಫೋನ್ ಅಂತೂ ದೂರ ಹೋದ್ವಿ, ಈಗ ನೋಡಕತ್ತೀವಿ ನಾವು ಫೋನು ಈ ಮೊಬೈಲು ಎಲ್ಲ. ನಮ್ಮ ಕಾಲದಾಗ ರೇಡಿಯೋ ಉಂಡ, ವಿವಿಧ ಭಾರತಿ, ಬಹಳ ಮಂದಿ ಇದೀವಿ ವಿವಿಧ ಭಾರತಿ ಕೇಳಿದವರು ಮುಂಜಾನೆ ಅದೊಂದ ನಮಗೆ. ಆದ್ರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಾವು ಪಟ್ಟಂತ ಕಷ್ಟ, ನಾವು ನೋಡಿದಂತ ದಿನಗಳನ್ನ ನಮ್ಮ ಭವಿಷ್ಯದ ಮಕ್ಕಳು ನೋಡಬಾರದು. ಈ ದೇಶದ ಭವಿಷ್ಯವನ್ನು ಕಾಪಾಡುವಂತವ್ರು ನೀವು ಆಗ್ಬೇಕು. ಅದಕ್ಕೆ ನಿಮಗೆ ಎಲ್ಲದರಲ್ಲಿ ಕೂಡ ನೀವು ಸ್ಮಾರ್ಟ್ ಆಗಿರಬೇಕು. ನೀವು ಸ್ಮಾರ್ಟ್ ಆಗಿದ್ರೆ ಈ ಭೂಮಿ, ಈ ಜಗತ್ತು, ಈ ವಿಶ್ವ ಸ್ಮಾರ್ಟ್ ಆಗತ್ತೆ. ನನ್ನ ಚಿಂತನೆ ನೀವು ಸ್ಮಾರ್ಟ್ ಆಗಿರ್ಬೇಕು.